ಕೊಡಗು ಜಿಲ್ಲೆಯ ಹೊನ್ನಂಪೇಟೆಯಲ್ಲಿರುವಂತಹ ಶ್ರೀ ಸಾಯಿ ಎಜುಕೇಶನಲ್ ಟ್ರಸ್ಟ್ನಲ್ಲಿ ಮೇ 5ನೇ ತಾರೀಕಿನಿಂದ 13ನೇ ತಾರೀಕವರೆಗೆ ಶೌರ್ಯ ಪ್ರಶಿಕ್ಷಣ ವರ್ಗ ಎಂಬ ಹೆಸರಿನಲ್ಲಿ ಬಜರಂಗದಳ ಮತ್ತು ಸಂಘ ಪರಿವಾರದವರು ಅಕ್ರಮ ಶಸ್ತ್ರಾಸ್ತ್ರ ತರಬೇತಿ ಶಿಬಿರವನ್ನು ನಡೆಸಿದ್ದಾರೆ. ಇಲ್ಲಿ ನಮಗೆ ಕೇಳಿಕೊಳ್ಳುವಂತ ಪ್ರಶ್ನೆ, ಶಿಕ್ಷಣ ಸಂಸ್ಥೆಗಳಲ್ಲಿ ಶಾಲೆಗಳಲ್ಲಿ ಹಿಜಾಬ್ ಅನ್ನು ಧರಿಸಿ ಬಂದಂತಹ ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ನೀವು ಅವಕಾಶ ಕೊಡಲಿಲ್ಲ, ಅವರಿಗೆ ಎಕ್ಸಾಮಿನೇಷನ್ ಬರೀಲಿಕ್ಕೆ ಅವಕಾಶ ಕೊಡಲಿಲ್ಲ, ಹಿಜಾಬ್ ಅನ್ನು ಬ್ಯಾನ್ ಮಾಡಿದ್ದೀವಿ. ಅದೇ ಸಂದರ್ಭದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಅಕ್ರಮವಾಗಿ ಶಸ್ತ್ರಾಸ್ತ್ರ ತರಬೇತಿ, ಬಂದೂಕು ಚಾಲನಾ ತರಬೇತಿ, ತ್ರಿಶೂಲ ದೀಕ್ಷೆ ಮಾಡಲಿಕ್ಕೆ ಅವಕಾಶ ಕೊಡ್ತೀರಿ ಅಂತ ಹೇಳಿದ್ರೆ ರಾಜ್ಯದಲ್ಲಿರುವಂತಹ ಸರ್ಕಾರವೇ ಇವರಿಗೆ ಕುಮ್ಮುಕ್ಕು ನೀಡ್ತಾ ಇದೆಯಾ? ಇಂಟೆಲಿಜೆನ್ಸಿ ಎಲ್ಲೋಗಿದೆ? ಪೊಲೀಸ್ ಇಲಾಖೆಗೆ ಈ ಮಾಹಿತಿ ಗೊತ್ತಿಲ್ವಾ? ಒಂದು ಹೆಜ್ಜೆ ಮುಂದೆ ಹೋಗಿ ಈ ಶೌರ್ಯ ಪ್ರಶಿಕ್ಷಣ ವರ್ಗದಲ್ಲಿ ಕೊಡಗು ಜಿಲ್ಲೆಯ ಸ್ಥಳೀಯ ಶಾಸಕರಾದ ಅಪ್ಪಚ್ಚು ರಂಜನ್ ಅವರು ಖುದ್ದು ಭಾಗವಹಿಸ್ತಾರೆ, ಫೋಟೋಗಳು ವೈರಲ್ ಆಗಿದೆ. ಅಲ್ಲಿಯ ಬಿಜೆಪಿಯ MLC ಸುಜಾಕು ಶಲಭನವರು ಭಾಗವಹಿಸ್ತಾರೆ. ಅಂದ್ರೆ ಇವರೆಲ್ಲರೂ ಕೂಡ ಈ ಸಂಸ್ಥೆಗಳನ್ನ ಪೋಷಿಸ್ತಾ ಇದ್ದಾರಾ? ಹಾಗಾದ್ರೆ ಕೊಡಗು ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ವಾ? ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ವಾ? ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕೊಡಗು ಜಿಲ್ಲೆಯ ಪಕ್ಕದ ಜಿಲ್ಲೆ ದಕ್ಷಿಣ ಕನ್ನಡದ ಸುಳ್ಯ ಮತ್ತು ಗುಂಡಿಯಾದ ಕಾಡುಗಳಲ್ಲಿ ದಿಟ್ಟ ಪತ್ರಕರ್ತೆಯಾದ ಗೌರಿ ಮೇಡರವರನ್ನ ಕೊಲೆ ಮಾಡಿದಂತಹ ಏನು ಆರೋಪಿಗಳಿಗೆ ಬಂದೂಕು ಚಾಲನಾ ತರಬೇತಿ ಕೊಟ್ಟಿದ್ರು ಅಂತ ಹೇಳಿ ತನಿಖೆಯಿಂದ ಸತ್ಯಾಂಶ ಹೊರಗೆ ಬಂದಿತ್ತು. ಅದೇ ಸಂದರ್ಭದಲ್ಲಿ ಕೊಡಗು ಜಿಲ್ಲೆಯ ಪಕ್ಕದ ಗಡಿ ರಾಜ್ಯ ಕೇರಳದಲ್ಲಿ ಇದೇ ಸಂಘ ಪರಿವಾರ ಮತ್ತು ಬಜರಂಗದಳದ ಆಫೀಸ್ಗಳಲ್ಲಿ ಬಾಂಬ್ ತಯಾರಿಕೆ ಮಾಡಬೇಕಾದ್ರೆ ಬಾಂಬ್ ಸ್ಫೋಟವಾಗಿತ್ತು, ಅಲ್ಲಿಯ ಪೊಲೀಸ್ ಠಾಣೆಗಳಿಗೆ ಬಾಂಬ್ ಅನ್ನು ಹಾಕಿರುವಂತಹ ಘಟನೆಗಳಿದೆ. ಇದೆಲ್ಲವೂ ಇರಬೇಕಾದ್ರೆ ಯಾಕೆ ಇಂತಹ ಒಂದು ಬಜರಂಗದಳ ಮತ್ತು ಸಂಘ ಪರಿವಾರದವರಿಗೆ ಆ ಶ್ರೀ ಸಾಯಿ ಎಜುಕೇಶನ್ ಟ್ರಸ್ಟ್ನಲ್ಲಿ ಅನುಮತಿಯನ್ನು ನೀಡಲಾಗಿದೆ? ಇವರ ವಿರುದ್ಧ ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಬೇಕು ಮತ್ತು ಭಯೋತ್ಪಾದನೆಗೆ ಕುಮ್ಮುಕ್ಕು ನೀಡಿರುವಂತಹ ಆಧಾರದಲ್ಲಿ ಈ ಸಂಘಟಕರ ವಿರುದ್ಧ ಪ್ರಕರಣ ದಾಖಲಿಸಿ ಆ ಶಾಲೆಯ ಮಾನ್ಯತೆಯನ್ನು ರದ್ದು ಮಾಡಬೇಕಂತೇಳಿ ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹಿಸುತ್ತದೆ.